ಬಜೆಟ್ ಬಗ್ಗೆ ಏನು ಹೇಳೋದು ಸರ್ ಎಲ್ಲ ಫ್ರೀ ಫ್ರೀ ಅಂತ ಫ್ರೀ ಕಡೆನೇ ಗಮನ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಬಜೆಟಲ್ಲಿ ಯಾವುದು ಜನಸಾಮರ್ಗಾರಲ್ಲಿ ಅಥವಾ ಇನ್ನೊಂದು ಸೀನಿಯರ್ ಸಿಟಿಜನರಿಗೆ ಮತ್ತೆ ತರಕಾರಿ ರೇಟ್ಗಳು ದಿನಸಿ ಎಲ್ಲ ರೇಟ್ಗಳು ಬೆಲೆ ಹಾಗೆ ಕೂತಿದೆ ಇವತ್ತು ಬಡ್ಜೆಟಿಂದ ಏನು ಉಪಯೋಗ ಬರೀ ಸರ್ಕಾರ ಏನಿದ್ರು ಫ್ರೀ ಗ್ಯಾರಂಟಿ ಫ್ರೀ ಗ್ಯಾರಂಟಿ ಬಗ್ಗೆನೇ ಮಾತಾಡ್ತಾ ಇದೆ ಫ್ರೀ ಬಗ್ಗೆ ಮಾಡಬೇಕು ಅಂದರೆ ಏನು ಸರ್ಕಾರದಲ್ಲಿ ದುಡ್ಡು ಹೆಚ್ಚಾಗಿತ್ತಾ ಈ ರೀತಿ ಎಲ್ಲ ಜನ ಈ ಥರ ಫ್ರೀ ಕೊಡೋ ಬದಲು ಒಂದು ಎಷ್ಟು ಇವತ್ತು ರೋಡುಗಳು ಎಷ್ಟು ರೋಡ್ಗಳು ಸರಿಗಿಲ್ಲ ವಿದ್ಯಾಭ್ಯಾಸ ಮಕ್ಕಳಿಗಿಲ್ಲ ಸರ್ಕಾರ ಸ್ಕೂಲ್ ಕಾಲೇಜುಗಳಿಗೇನೂ ಉಪಯೋಗ ಇದೆ ಆದರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮಧ್ಯಮ ವರ್ಗದವರು ಸ್ಕೂಲು ಕಾಲೇಜುಗಳಿಗೆ ಎಷ್ಟು ಫೀಸ್ಗಳು ಕಟ್ತಾ ಇದ್ದಾರೆ ಕೆಲವೊಂದು ಸ್ಕೂಲ್ಗಳನ್ನು ದತ್ತು ತೊಗೊಂಡು ಆ ಒಂದು ಉಪಯೋಗ ಆದರೂ ಮಾಡ್ಬೋದಿತ್ತು ಅದು ಆಗಿಲ್ಲ ಬರೀ ಫ್ರೀ ಅಂದ್ಬಿಟ್ಟು ಮನೆಯಲ್ಲಿ ಇವತ್ತು ಈಗಲೇ ಆಧುನಿಕತೆಗೆ ಹೋಗ್ಬಿಟ್ಟು ಜನ ಇನ್ನೂ ನಮ್ಮ ದೇಶನ ಅತಂತ್ರ ಸ್ಥಿತಿಗೆ ಇವತ್ತು ಕೊಂಡೋಗ್ತಾರೆ ಅನ್ನೋ ಒಂದು ಜನಸಾಮಾನ್ಯರಿಗೆ ಇವತ್ತು ಭಯ ಆಗ್ತಾ ಇದೆ ಎಲ್ಲಿ ಹೋದ್ರೂ ಗುಂಪು ಗದ್ದಲ ಈಗ ಎಲ್ಲ ಕಡೆ ಫ್ರೀ ಬಿಟ್ಟಿದ್ದಾರಲ್ಲ ಧರ್ಮಸ್ಥಳ ಎಲ್ಲ ಈಗ ದೇವಸ್ಥಾನಗಳೆಲ್ಲ ತುಂಬ ಭರ್ತಿ ಇದೆ ಬಟ್ ಅಲ್ಲಿ ಎಷ್ಟು ಮೇಂಟೆನೆನ್ಸು ಈ ಥರ ಜನ ಜನಗಳು ಗುಂಪು ಗುಂಪಾಗಿ ಹೋದರೆ ಅಲ್ಲಿ ಅವರು ಹೇಗೆ ಮೇಂಟೈನ್ ಮಾಡಬೇಕು ಯಾವ ರೀತಿ ಜನಗಳನ್ನ ಸುಧಾರಿಸ್ಬೇಕು ಫ್ರೀ ಕೊಟ್ಟಿದ್ಬಿಟ್ಟು ಎಲ್ಲ ಮನೆಯಲ್ಲಿ ಏನೋ ಅವರು ಎಲ್ಲರೂ ದುಡಿತಾ ಇದ್ರು ಎಲ್ಲರಿಗೂ ದುಡಿಮೆ ಇವತ್ತು ಸಣ್ಣ ಪುಟ್ಟ ಸಂಸಾರಗಳ ಕಟ್ಕೊಂಡು ಎಲ್ಲರೂ ದುಡಿಯೋ ಕಡೆ ಗಮನ ಬಂದಿದ್ರು ಆದರೂ ಈ ಸರ್ಕಾರ ಇವತ್ತು ಎಲ್ಲರನ್ನು ಬೀದಿಗೆ ತಂದುಬಿಟ್ಟು ಯಾರು ಸರ್ಕಾರದವರ ಫ್ಯಾಮಿಲಿ ಆದರೂ ಇವತ್ತು ಈ ಥರ ಗುಂಪು ಗದ್ಲಾದಲ್ಲಿ ಹೋಗೋದಿಲ್ಲ ಸರ್ ಹೋದರೆ ಎಲ್ಲ ಧರ್ಮ ಕ್ಷೇ ಪುಣ್ಯಕ್ಷೇತ್ರಗಳಲ್ಲಿ ಅವರಿಗೆ ಫ್ರೀ ದರ್ಶನ ಸಿಗುತ್ತೆ ಆದರೆ ಹೋಗೋ ಬ ಸಾಮಾನ್ಯ ಜನರುಗಳು ಕ್ಯೂನಲ್ಲಿ ನಿಂತಿರ್ತಾರೆ ಆದರೂ ಅವ್ರಿಗೆ ದರ್ಶನ ಫಸ್ಟ್ ಸಿಗುತ್ತೆ ಜನಸಾಮಾನ್ಯರು ಹೋಗ್ತಾರೆ ಕ್ಯೂನಲ್ಲಿ ನಿಂತ್ಬಿಟ್ಟು ಈಗ ಸಾಮಾನ್ಯವಾಗಿ ಹೋಗ್ತಿದ್ದವ್ರಿಗೆ ಇವತ್ತು ಫ್ಯಾಮಿಲಿ ಪರ್ಸನ್ ಅಯ್ಯೋ ಬೇಡಪ್ಪ ಅಲ್ಲಿರೋ ಜನ ಸಂದಣಿ ದ ನೂಕು ನುಗ್ಲು ಅನ್ನೋ ಥರ ಇವತ್ತು ಹೋಗೋದಿಕ್ಕೂ ಯೋಚನೆ ಮಾಡೋ ಥರ ಆಗಿಬಿಟ್ಟಿದೆ ಬಡ್ಜೆಟಿಂದ ಏನು ಉಪಯೋಗ ಇಲ್ಲ ಸರ್ ಬರೀ ಫ್ರೀ ಫ್ರೀ ಬಗ್ಗೆನೇ ಇವರು ಬಂದು ಎಲೆಕ್ಷನ್ ಆಗಿ ಇಷ್ಟು ದಿವಸ ಆದರೂ ಬರೀ ಫ್ರೀಗೆ ತಲೆ ಕೆಡಿಸ್ಕೊತಿದ್ದಾರೆ ವಿನಃ ಬರೀ ಬಡ್ಜೆಟ್ಗಾಗ್ಲಿ ಇನ್ನೊಂದು ಒಂದು ದೇಶನ ಅಭಿವೃದ್ಧಿ ಹತ್ತ ಕೊಂಡು ಹೋಗೋದು ಒಂದು ಯಾವುದೇ ಒಂದು ಪ್ರಯತ್ನನು ಈ ಸರ್ಕಾರದಿಂದ